ಈ ನಮ್ಮೆಲ್ಲ ಒಕ್ಕೂರಿನ ಅಭಿಪ್ರಾಯ ಇರ್ತಕ್ಕಂಥದ್ದು ಕುಮಾರಸ್ವಾಮಿಯವರು ಅವರ ನಿರ್ಧಾರವನ್ನು ರೀಕನ್ಸಿಡರ್ ಮಾಡಬೇಕು. ಪಾಪ ನಿಖಿಲ್ ಅವರು ಬೇಕೋ ಬೇಡವೋ ಕಳೆದ ಬಾರಿ ಕಡಿಮೆ ಹಂತದಲ್ಲಿ ಮಂಡ್ಯದಿಂದ ಸೋತಿದ್ದಾರೆ. ರಾಮನಗರದಲ್ಲೂ ಬೇಕೋ ಬೇಡೋ ಎಲ್ಲ ಷಡ್ಯಂತ್ರಗಳಿಂದ ಅಲ್ಲಿ ಸೋತಿದ್ದಾರೆ. ನಮಗೆ ಗ್ರ್ಯಾಟಿಟ್ಯೂಡ್ ಇದೆ, ಕೃತಜ್ಞತೆ ಇದೆ. ಅವ್ರಿಗೆ ಏನಾದರೂ ಮಾಡಿ ಅವ್ರನ್ನೇ ನಿಲ್ಲಿಸಬೇಕು ಅಂತಕ್ಕಂಥದ್ದು ಅನಾನಿಮಸ್ ಡಿಸಿಷನ್. ಇನಾನಿಮಸ್ ಆಗಿ ನಾವೆಲ್ಲರೂ ತೀರ್ಮಾನ ಮಾಡಿ ಅದನ್ನು ವರಿಷ್ಠರು ತೀರ್ಮಾನ ಮಾಡಬೇಕಾಗ್ತದೆ. ನಾವು ಹೇಳಿದ್ದೀವಿ, ನಾವು ಈಗಾಗಲೇ ಹೋಗಿ ನಾವು ಹಲವಾರು ಜನ ಹೇಳಿದ್ದೀವಿ. ಎಲ್ಲ ಬಹುತೇಕ ನಾನು ಹೇಳಿದ್ದೆ, ನಾನಂತೂ ಹೇಳಿದ್ದೀನಿ, ಬೇರೆ ನಮ್ಮ ನಾಯಕರುಗಳು ಹೋಗಿ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಖಿಲ್ ಅವರೇ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒಕ್ಕೂರಿನ ಅಭಿಪ್ರಾಯ. ಆಟೋಮೆಟಿಕ್ ಆಗಿ ಐ ಮೀನ್ ಆಸ್ಪಿರೆಂಟ್, ಅದರಲ್ಲಿ ಅನುಮಾನ ಏನು ಬೇಡ. ನಾನು ಆಸ್ಪಿರೆಂಟೇ, ಬಟ್ ನಮ್ಮ ಮೊದಲನೇ ಆದ್ಯತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೊಡಬೇಕು ಅಂತ. ಅದಕ್ಕೆ ಮಂಡ್ಯದ್ದು ನಮ್ಮ ಪಾರ್ಟಿಗೆ ಟಿಕೆಟ್ ಬಿಟ್ಕೊಟ್ಟಾಗ ನಾವು ಕ್ಲೈಮ್ ಮಾಡ್ತೀವಿ. ನಮ್ಮವ್ರು ಏನಾದರೂ ಬಿ ಜೆ ಪಿ ಬಿಟ್ಕೊಟ್ಟಾಗ ಆ ಪಾರ್ಟಿಯವರು ಕ್ಲೈಮ್ ಮಾಡ್ತಾರೆ. ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಯಾರು ಎಲ್ಲಿ ಸ್ಟ್ರಾಂಗ್ ಇದ್ದಾರೆ, ಜೆ ಡಿ ಎಸ್ ಸ್ಟ್ರಾಂಗ್ ಇದೆಯಾ, ಬಿ ಜೆ ಪಿ ಸ್ಟ್ರಾಂಗ್ ಇದೆಯಾ ಅಂತ ನೋಡಿ ಅವ್ರು ತೀರ್ಮಾನ ಮಾಡ್ಕೊಳ್ತಾರೆ. ಬಿ ಜೆ ಪಿ ಹೈಕಮಾಂಡು ನಮ್ಮ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಆಗ್ಲೇಬೇಕಲ್ಲ ಒಂದು ಪಾರ್ಟಿಲಿ ಇದ್ದಮೇಲೆ. ಅಂತ ಹೇಳ್ತೀನಪ್ಪ, ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇಲ್ಲ, ಚಿರರಾಜ ಸ್ವಾಮಿ ನಿಂತ್ಕೊಂಡ್ರೆ ನನಗೆ ಒಳ್ಳೇದು. ಅವ್ರ ಪಾಪ ಸಿಕ್ಕಾಪಟ್ಟೆ ಆಡಳಿತವನ್ನ ಜನ ಒಪ್ಕೊಂಡಿದ್ದಾರೆ, ಯಾವ್ದೋ ಗ್ಯಾರಂಟಿ ಸ್ಕೀಮ್ಗಳು ಮಾಡಿದ್ದಾರೆ, ಅಭಿವೃದ್ಧಿ ಯುದ್ಧೋಪಾಯದಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದಕ್ಕೆ ಅವ್ರು ನಿಂತ್ಕೊಬಿಟ್ರೆ ನಾವು ಅಥವಾ ಅವ್ರ ಎದುರು ಅದ್ರ ಕಡೆ ನಿಂತ್ಬಿಟ್ಟು ಸೋತ್ಬಿಟ್ಟು ರಾಜಕಾರಣ ಕ್ಲೋಸ್ ಮಾಡ್ಕೊಬಿಡೋದ ಅಂತ ಇದ್ದೀನಿ. ಹ್ಞೂ, ಅವರೇ ಬರಬೇಕು. ಅವ್ರಿಗಿಂತ ಸಮರ್ಥ ನಾಯಕರು ಕಾಂಗ್ರೆಸ್ನಲ್ಲಿ ಯಾರು ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲ. ಅವರೇ ಇದು ಬೇಕೋ ಬೇಡೋ ಕಾಂಗ್ರೆಸ್ ಉಳಿದಿರೋದೇ ಅವರಿಂದ ಬರಬೇಕು, ಅವರೇ ನಿಂತ್ಕೋಬೇಕು ಅಂತ ನನ್ನ ಆಸೆ. ಹ್ಞೂ, ನನಗೆ ಆಸೆ ಅವ್ರ ಆಪೋಸಿಟೇ ನಾನು ನಿಂತ್ಕೋಬೇಕು ಅಂತ. ಜನ ನನ್ನ ತಿರ್ಸ್ಕಾರ ಮಾಡಿಬಿಟ್ರೆ ಅದಕ್ಕೆ ರಾಜಕಾರಣಕ್ಕೂ ಅಂತ ತೀರ್ಮಾನ ತಗೋಬೋದು ಅಂತ. ಹಾಂ, ಹೌದು, ಅವ್ರು ನಡೆದಂತೆ ನಡೀತಿರೋ ಸರ್ಕಾರ, ಭ್ರಷ್ಟಾಚಾರ ಮುಕ್ತ ಸರ್ಕಾರ, ಎಲ್ಲ ಮಾತಿನಂತೆ ಎಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿರೋ ಸರ್ಕಾರ, ಅದು ಜನ ತೀರ್ಮಾನ ಮಾಡಬೇಕಲ್ವಾ. ನಾವೀಗ ಅವ್ರು ಹೇಳೋದು ನಾವು ನಂಬ್ತಾ ಇಲ್ಲ, ನಾವಿಲ್ಲ ಕಣ್ರಿ ಯಾವುದು ತೀರ್ಮಾನ ನಾವು ಹೇಳ್ತಾ ಇದ್ದೀವಿ, ಅವ್ರು ನಂಬ್ತಾ ಇಲ್ಲ, ಎಲೆಕ್ಷನ್ ಬಂದ್ಬಿಟ್ಟು ಯಾವ ತೀರ್ಮಾನ ಆಗಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.